ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದೊಳ್ಳೆ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಿಂದ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂಥ ಸಮಸ್ಯೆಗಳು ಸಹ ಕೂಡ ಶಾಶ್ವತವಾಗಿ ನಿವಾರಣೆಯಾಗುತ್ತೆ. ಅದರ ಜೊತೆಗೇ ನಿಮ್ಮ ತಲೆ ಕೂದಲು ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೂ ಸಹ ಈ ಒಂದು ಏರ್ ಆಯಿಲ್ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಸಿಂಪಲ್ಲಾಗಿ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ಆರೋಗ್ಯಕರವಾದಂತಹ ಈ ಒಂದು ಏರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ, ಬನ್ನಿ. ಸೊ ನೋಡ್ಬೋದು, ಇಲ್ಲಿ ನಾನು ಮೊದಲನೇದಾಗಿ ಸ್ಟೌವ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನಂತರ ಪುಟ್ಟದಾದಂತಹ ಬಾಣಲಿನ ತೆಗೆದುಕೊಂಡಿದ್ದೀನಿ. ಆದಷ್ಟು ನಿಮಗೆ ಏನಾದರೂ ಕಬ್ಬಿಣದ ಬಾಣಲಿ ಇದ್ದರೆ ದಯವಿಟ್ಟು ಅದನ್ನೇ ತೆಗೆದುಕೊಳ್ಳಿ. ಕಬ್ಬಿಣದ ಬಾಣಲಿಯಲ್ಲಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನಂತರ ನೋಡ್ಬೋದು, ಸ್ವಲ್ಪ ಬಾಣಲಿ ಅನ್ನೋದು ಪುಟ್ಟದಾದಂತಹ ಬಾಣಲಿನ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿದೆ. ಈಗ ನಾನು ಇದಕ್ಕೆ ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ, ನಿಮ್ಮ ತಲೆ ಕೂದಲು ಎಷ್ಟು ದಟ್ಟವಾಗಿದೆಯೋ ಆ ಒಂದು ಆಧಾರದಲ್ಲಿ ನೀವು ಎಣ್ಣೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ನೋಡ್ಬೋದು, ನಾನು ಇಲ್ಲಿ 2-3 ಟೇಬಲ್ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತೆಗೆದುಕೊಂಡಿದ್ದೀನಿ. ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ಬೋದು, 2-3 ಟೇಬಲ್ಸ್ಪೂನ್ ಆಗುವಷ್ಟು ನಾನು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ 1-2 ಟೇಬಲ್ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಹಾಕ್ಕೊಳ್ತಿದ್ದೀನಿ. ಸ್ನೇಹಿತರೆ, ಹರಳೆಣ್ಣೆ ನಿಮಗೆಲ್ಲ ಚೆನ್ನಾಗಿ ತಿಳಿದಿರುತ್ತೆ. ಹರಳೆಣ್ಣೆ ಅನ್ನೋದು ನಿಮಗೆ ಎಲ್ಲ ಒಂದು ಗ್ರಂಥಿಕೆ ಅಂಗಡಿಗಳಲ್ಲೂ ಮತ್ತು ದಿನಸಿ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ದಯವಿಟ್ಟು ನೀವು ಹರಳೆಣ್ಣೆನ ತೆಗೆದುಕೊಳ್ಬೇಕಾಗತ್ತೆ. 1-2 ಟೇಬಲ್ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ಬೇಕಾದರೂ ಹಾಕ್ಕೊಳ್ಬೋದು. ಸೊ ನಂತರ ನಾನು ಇದಕ್ಕೆ ನೋಡ್ಬೋದು, 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಳ್ತಿದ್ದೀನಿ. ನಂತರ 4-5 ಎಲೆಗಳಾಗುವಷ್ಟು ಕರಿಬೇವಿನ ಸೊಪ್ಪು. ಸ್ವಲ್ಪ ಒಣಗಿದೆ, ನೀವು ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಸಿಕ್ಕಿದರೆ ನೀವು ಅದನ್ನೇ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನು 1 ಟೇಬಲ್ಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಿದ್ದೀನಿ. ನಂತರ ನೋಡ್ಬೋದು, 1 ವೀಳ್ಯದೆಲೆಯನ್ನು ತೆಗೆದುಕೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು 1/2 ಆದರೆ ಸಾಕಾಗುತ್ತೆ. ಪುಟ್ಟದಾದಂತಹ 1 ವೀಳ್ಯದೆಲೆ ಇದ್ದರೆ ನೀವು 1 ಹಾಕ್ಕೊಳ್ಬೋದು. ಇದು ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಸೊ ಆ ಕಾರಣಕ್ಕೆ ವೀಳ್ಯದೆಲೆಯನ್ನು ನಾನು 1/2 ತೆಗೆದುಕೊಂಡಿದ್ದೀನಿ ಅಷ್ಟೇ. ಸೊ 1/2 ಎಲೆಯನ್ನು ಈ ರೀತಿಯಾಗಿ ಪೀಸಸ್ ಮಾಡಿ ಈ ಒಂದು ಎಣ್ಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಎಲೆಯನ್ನು ಹಾಕಿದ ನಂತರ ಸ್ವಲ್ಪ ಸಿಡಿಯುತ್ತೆ, ಸ್ವಲ್ಪ ದೂರನೇ ನಿಂತು ಈ ಒಂದು ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ಸ್ವಲ್ಪ 1-2-3 ನಿಮಿಷ ಇದು ಚೆನ್ನಾಗಿ ಕಾಯಬೇಕು. ಇದರಲ್ಲಿರುವಂಥ ಸಂಪೂರ್ಣ ಗುಣಗಳು ಅನ್ನೋದು ಈ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಬರಬೇಕು. ಅಲ್ಲಿವರೆಗೂ ಈ ಒಂದು ಹೇರ್ ಆಯಿಲ್ನ ನೀವು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಸೊ ನಾನು ಇಲ್ಲಿ ಮೊದಲನೇದಾಗಿ ಮೆಂತ್ಯಕಾಳಾಗಿರ್ಬೋದು, ನಂತರ ಕರಿಬೇವಿನ ಸೊಪ್ಪಾಗಿರ್ಬೋದು, ಚಕ್ಕೆ ಆಗಿರ್ಬೋದು, ವೀಳ್ಯದೆಲೆ ಆಗಿರ್ಬೋದು, ಹರಳೆಣ್ಣೆ ಇದೆಲ್ಲ ಸಹ ಕೂಡ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಎಲ್ಲ ಪದಾರ್ಥಗಳು ಸಹ ಕೂಡ ಮೇನಾಗಿ ಏರ್ಫಾಲ್ನ ಕಂಟ್ರೋಲ್ ಮಾಡುತ್ತೆ. ನಂತರ ನಿಮ್ಮ ತಲೆ ಕೂದಲನ್ನು ಕಪ್ಪಾಗಿ, ದಟ್ಟವಾಗಿ ಬೆಳೆಯೋದಕ್ಕೂ ಸಹ ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಇಷ್ಟು ಪದಾರ್ಥಗಳು ಸಹ ಕೂಡ ನಮಗೆ ಮನೆಯಲ್ಲಿ ಸುಲಭವಾಗಿ ಸಿಗುತ್ತೆ. ಸೊ ಆರಾಮಾಗಿ ಈ ಒಂದು ಹೇರ್ ಆಯಿಲ್ನ ನೀವು ರೆಡಿ ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಈಗ ನೋಡ್ಬೋದು, ಇದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅಲ್ಲಿವರೆಗೂ ಬಿಟ್ಟು ನಂತರ ಇದನ್ನು ನಾನು ನೋಡ್ಬೋದು ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಇರುವಾಗಲೇ ನೀವು ಇದನ್ನು 1 ಕ್ಲೀನಾಗಿರುವಂತಹ ಬೌಲ್ಗೆ ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಹಾರೋದಕ್ಕೆ ಬಿಟ್ಟರೆ ಏನಾಗುತ್ತೆ ಅನ್ನೋದಾದರೆ, ನಾವು ಹಾಕಿರುವಂಥ ಅಷ್ಟು ಎಣ್ಣೆ ಸಹ ಕೂಡ ಆ ಒಂದು ಪದಾರ್ಥಗಳು ಹೀರ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ, ಸೊ ನೋಡ್ಬೋದು, ನಾನು ಆಗಲೇ ಹರಳೆಣ್ಣೆನ ತೆಗೆದುಕೊಂಡಿದ್ದೇನಲ್ವಾ, ಆ ಬೌಲ್ನೇ ತೆಗೆದುಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಈ ರೀತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಶೋಧಿಸ್ಕೊಳ್ತಿದ್ದೀನಿ ಸ್ನೇಹಿತರೆ. ಸೊ ನೋಡ್ಬೋದು, ಮೆಂತ್ಯಕಾಳೆಲ್ಲ ಸಹ ಕೂಡ ಸುಟ್ಟು ಕರಕಲಾಗಿದೆ. ಅಂದರೆ ಅದರಲ್ಲಿರುವಂಥ ಸಂಪೂರ್ಣ ಗುಣಗಳು ನಮಗೆ ಈ ಒಂದು ಹೇರ್ ಆಯಿಲಲ್ಲಿ ಬಿಟ್ಕೊಳ್ತಾ ಬಂದಿದೆ ಅಂತಲೇ ಹೇಳ್ಬೋದು. ಎಣ್ಣೆ ಸಹ ಕೂಡ ನೋಡ್ಬೋದು ಎಷ್ಟು ಗ್ರೀನ್ ಕಲರಲ್ಲಿದೆ. ಈ ಒಂದು ಏರ್ ಆಯಿಲ್ನ ನೀವು ಫ್ರೆಶ್ ಆಗಿ ರೆಡಿ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ಬೋದು, ಈ ಒಂದು ಹೇರ್ ಆಯಿಲ್ ಅನ್ನೋದು ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ. ಸೊ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿಯಪ್ಪ ತಲೆಗೆ ಅಪ್ಲೈ ಮಾಡೋದು ಅನ್ನೋದಾದರೆ, ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ 2 ಅಥವಾ 3 ಗಂಟೆಯ ಮುಂಚಿತವಾಗಿ
ಈ ಒಂದು ಹೇರ್ ಆಯಿಲ್ನ ನೀವು ತಲೆಯ ಬುಡಕ್ಕೆ ತಲೆ ಕೂದಲುಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಸ್ನಾನ ಮಾಡೋದಕ್ಕಿಂತ 2 ಅಥವಾ 3 ಗಂಟೆಯ ಮುಂಚಿತವಾಗಿ. ಅಪ್ಲೈ ಮಾಡಿದ ನಂತರ 1-2-3 ಗಂಟೆ ಹಾಗೆ ಬಿಡಿ, ತಲೆ ಕೂದಲಲ್ಲಿ ಚೆನ್ನಾಗಿ ನೆನೆಯಲಿ ಇದು. ಸೊ ನಂತರ ನೀವು ಆದಷ್ಟು ಒಂದೊಳ್ಳೆ ಮೈಲ್ಡ್ ಆಗಿರುವಂಥ ಶ್ಯಾಂಪೂನ ಯೂಸ್ ಮಾಡಿ ಅಥವಾ ಸೀಗೆಕಾಯಿನ ಯೂಸ್ ಮಾಡಿ ಈ ಒಂದು ಹೇರ್ ಆಯಿಲ್ನ ಅಪ್ಲೈ ಮಾಡಿದ 2-3 ಗಂಟೆ ಆದ ನಂತರ ಸೊ ಚೆನ್ನಾಗಿ ಏರ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ವಾರಕ್ಕೆ 2 ಬಾರಿ ಈ ಒಂದು ಏರ್ ಆಯಿಲ್ನ ನೀವು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲಲ್ಲಿ ಕಾಡುವಂತಹ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಸಹ ಕೂಡ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಅಲ್ಲದೇ ನಿಮ್ಮ ತಲೆ ಕೂದಲು ದಟ್ಟವಾಗಿ, ಕಪ್ಪಾಗಿ, ನೀಳವಾಗಿ, ಸುಂದರವಾಗಿ ಬೆಳೆಯೋದಕ್ಕೆ ಈ ಒಂದು ಹೇರ್ ಆಯಿಲ್ ಅನ್ನೋದು 1 ಆಗಿ ಕೆಲಸ ಮಾಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು ಅಂತ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.